ರಾಜ್ಯಸಭಾ ಸ್ಥಾನಗಳಿಗೆ ಕರ್ನಾಟಕದ ಅಸೆಂಬ್ಲಿಯಿಂದ ನಡೆದಂತ ಚುನಾವಣೆಯಲ್ಲಿ 224 ಶಾಸಕರು ಮತದಾನದಲ್ಲಿ ಭಾಗಿಯಾಗಿದ್ದರು ಎಲ್ಲ ವೋಟ್ಸ್ ಇವತ್ತು ವ್ಯಾಲಿಡ್ ಆಗಿದ್ದಾವೆ ನಮ್ಮ ಪಕ್ಷದ ಅಧಿಕೃತವಾಗಿ ನಮ್ಮ ಶಾಸಕರು 69 ಜನ ಇದ್ದರು ನಮ್ಮ ಎರಡು ಅಭ್ಯರ್ಥಿಗಳಿಗೆ 71 ಮತಗಳು ಬಂದಿದ್ದಾವೆ ಮೊದಲನೇ ಪ್ರಾಶಸ್ತ್ಯ ಮತಗಳು ನಮ್ಮ ಕಾಂಗ್ರೆಸ್ಸಿನ ಅಧಿಕೃತ ಶಾಸಕರಿಗಿಂತ ಎರಡು ಹೆಚ್ಚು ಓಟುಗಳನ್ನು ಬಂದಿದ್ದಾವೆ ನಮ್ಮ ಮೊದಲನೇ ಕ್ಯಾಂಡಿಡೇಟ್ ಗೆ 46 ನಮ್ಮ ಎರಡನೇ ಕ್ಯಾಂಡಿಡೇಟ್ ಗೆ 25 ಅದೇ ರೀತಿಯಲ್ಲಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಗೆ 30 ಓಟು ಬಿಜೆಪಿ ಯ ಜಗೇಶ್ ರವರಿಗೆ 44 ಮತ್ತು ನಿರ್ಮಲಾ ಸೀತಾರಾಮ ರವರಿಗೆ 46 ಸೋ ಈ ಕಾರಣದಿಂದ ಟ್ರಾನ್ಸ್ಫರಬಲ್ ಓಟ್ ಏನು ಅದರಲ್ಲಿ ಇದ್ದಂತ ಸುಮಾರು 119 ಓಟ್ ಏನಿತ್ತು ಅದು ಟ್ರಾನ್ಸ್ಫರ್ ಆದ ಮೇಲೂ ಸಹ ಆ ಕೋಟಾ ರೀಚ್ ಆಗದೆ ಇದ್ದಂತ ಹಿನ್ನೆಲೆಯಲ್ಲಿ ಎಲಿಮಿನೇಷನ್ ಆಯಿತು ಆ ಎಲಿಮಿನೇಷನ್ ಅಲ್ಲಿ ಕಾಂಗ್ರೆಸ್ ನ ನಮ್ಮ ಎರಡನೇ ಅಭ್ಯರ್ಥಿನೂ ಎಲಿಮಿನೇಟ್ ಆಗಿದ್ದಾರೆ ಬಿಜೆಪಿ ಯ ಅಭ್ಯರ್ಥಿ ಸಾರಿ ಜೆಡಿಎಸ್ ನ ಅಭ್ಯರ್ಥಿನೂ ಸಹ ಎಲಿಮಿನೇಟ್ ಆಗಿದ್ದಾರೆ ಆ ಎಲಿಮಿನೇಟ್ ಆದ ಮೇಲೂ ಸಹ ಅತ್ಯಂತವಾಗಿ ಉಳಿದಂತ ಇಬ್ಬರು ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಒಂದು ಜಗ್ಗೇಶ್ ರವರು 44400 ಪಾಯಿಂಟ್ಸ್ ಅಂದ್ರೆ 44 ಓಟ್ ಹಾಗೆ ಲೇಯರ್ ಸಿಂಗ್ ಅವರು 3617 ಓಟ್ ಅನ್ನು ತೆಗೆದುಕೊಂಡಿದ್ದಾರೆ ಸೋ ಹಾಗಾಗಿ ಅಂತಿಮವಾಗಿ ಉಳಿದಂತ ಅವರನ್ನು ಸಹ ಆಯ್ಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ನವರು 3 ಸ್ಥಾನವನ್ನ ಪಡೆದಿದ್ದಾರೆ ನಾವು ಒಂದು ಸ್ಥಾನವನ್ನ ಪಡೆದಿದ್ದೇವೆ ಬಹುಶಃ ಸೆಕ್ಯುಲರ್ ಫೋರ್ಸಸ್ ಅಂತ ಹೇಳತಕ್ಕಂತ ಜೆಡಿಎಸ್ ನವರು ನಿಜಕ್ಕೂ ಸಹ ಯಾಕಂದ್ರೆ ಅವರಿಗೆ ಗಿವನ್ ಅಂಡ್ ಟೇಕ್ ಪಾಲಿಸಿನಲ್ಲಿ ನಂಬಿಕೆ ಇರಬೇಕಾಗಿತ್ತು ಲಾಸ್ಟ್ ಟೈಮ್ ಸನ್ಮಾನ್ಯ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು ರಾಜ್ಯಸಭಾದಲ್ಲಿ ಇರಬೇಕು ಅಂತ ಹೇಳಿ ನಾವು ಅವರಿಗೆ ಅವತ್ತು ಬೆಂಬಲವನ್ನ ನೀಡಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೋ ಈ ಸಾರಿ ಅನ್ಫಾರ್ಚುನೇಟ್ಲಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇರತಕ್ಕಂತ ಈ ಮೈನಾರಿಟಿ ಕ್ಯಾಂಡಿಡೇಟ್ ಗೂ ಸಹ ಅವರ ಬೆಂಬಲ ಮಾಡದೆ ಅವರು ಸೋತಿದ್ದಾರೆ ಮೈನಾರಿಟಿಯ ಕ್ಯಾಂಡಿಡೇಟ್ ಅನ್ನು ಇವತ್ತು ಸೋಲಿಕ್ಕೆ ಕಾರಣ ಆಗಿದ್ದಾರೆ सो नान सदर्भली इष्टे बयसते नम पक्षद सिद्धांत ऐन सामाजिक न्याय अदरलू मैनारीटी परवा बद्धत ना तोरदे जे डी एस सेक्युलर अंतर मैनारीटियावर हितव का हिंदे आगे रिसल्ट अर्थमको राज्य जन अर्थमकू असेंब्ली चुनाव नम पक्ष के ऐकैक पक्ष सेक्युलर पार्टी राज्य कांग्रेस अदे सेक्युलर फोर्सस् मतदार यारे बेबल क्लियर आगे मेसेज होते हैं भावे।